ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ಬಾರಿ ಕೂಡ ಅಂದರೆ ಕಾಂಗ್ರೆಸ್ನ ಶೆಟ್ಟಿ ಅವರೇ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಎಂಟು ಮತ್ತೆ ಹದಿಮೂರು ಹದಿನೆಂಟರಲ್ಲೂ ಕೂಡ ಈಗಲೂ ಕೂಡ ಅಂದರೆ ಇಪ್ಪತ್ತ್ ಮೂರು ಕೂಡ ಶೆಟ್ಟಿ ಅವರೇ ಅಲ್ಲಿ ಕ್ಯಾಂಡಿಡೆ ಆಗ್ತಾ ಇದ್ದಾರೆ ಇನ್ನು ಬಿ ಜೆ ಪಿಯಿಂದ ಸ್ವಲ್ಪ ಗೊಂದಲದಿಂದ ಕಾಣಿಸ್ತಿದೆ ಇಲ್ಲೂ ಕೂಡ ಸೋಮಣ್ಣ ಹೆಸರು ಕೇಳಿ ಬರ್ತಾ ಇತ್ತು ಜೊತೆಗೆ ವಿಜಯೇಂದ್ರ ಬರ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಸದ್ಯಕ್ಕೀಗ ಅಲ್ಲಿ ವಕೀಲರಾಗಿರ್ತಕ್ಕಂಥ ನಾಗಶ್ರೀ ಪ್ರತಾಪ್ ಅಂದರೆ ಎಕ್ಸ್ ಎಮ್ ಎಲ್ ಎ ಗುರುಸ್ವಾಮಿ ಅಂತ ತೊಂಬತ್ತೊಂಬತ್ತರಲ್ಲಿ ಎಮ್ ಎಲ್ ಎ ಆಗಿದ್ರು ಇತ್ತೀಚಿಗಷ್ಟೇ ಕೋವಿಡ್ ಇಂದ ಮೃತಪಟ್ಟರು ಗುರುಸ್ವಾಮಿ ಅವರ ಮಗಳಿರು ನಾಗಶ್ರೀ ಪ್ರತಾಪ್ ಅಂತ ವಕೀಲರಾಗಿದ್ದಾರೆ ಅವರು ಕೂಡ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅವ್ರಿಗೂ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಇನ್ನು ಫೈನಲ್ ಆಗಿಲ್ಲ ಸದ್ಯಕ್ಕೆ ನಾಗಶ್ರೀ ಪ್ರತಾಪ್ ಅವರ ಹೆಸರು ಕೇಳಿ ಬರ್ತಾ ಇದೆ ಜೊತೆಗೆ ವಿ ಸೋಮಣ್ಣ ಮತ್ತು ವಿಜಯೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಿದೆ ಬರಬಹುದೇನೋ ಇಲ್ಲಿ ಅಂತ ಬಟ್ ಕಾಂಗ್ರೆಸ್ನ ಪುಟ್ಟರಂಗ್ ಶೆಟ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಅಲ್ಲೇ ರಾಜಕಾರಣ ಮಾಡಿಕೊಂಡು ಸ್ಥಳೀಯರಿಗೆ ಸಿಗ್ತಾ ಇದ್ದಾರೆ ಹೀಗಾಗಿ ನಮ್ಮ ಈ ಒಂದು ಸರ್ವೆ ಪ್ರಕಾರ ಕಳೆದ ಬಾರಿ ನಾಲ್ಕು ಸಾವಿರದ ಒಂಬೈನೂರ ಓಟರಿಂದ ಗೆದ್ದಿದ್ರು ಪುಟ್ಟರಂಗ್ ಶೆಟ್ಟಿ ಈಗಲೂ ಕೂಡ ಕರ್ನಾಟಕ ಟಿ ವ್ಯಾಸ್ ಸರ್ವೆ ಸರ್ವೆಯಲ್ಲಿ ಕಾಂಗ್ರೆಸ್ನ ಪುಟ್ಟರಂಗ್ ಶೆಟ್ಟಿ ಅವರೇ ಮುನ್ನಡೆಯನ್ನ ಸಾಧಿಸಿದ್ದಾರೆ ಸೊ ಈ ಕ್ಷೇತ್ರ ಕಾಂಗ್ರೆಸ್ಗೆ ಸಿಗಬಹುದು ಶಿವ ನಾಗೇಶ್ ಪ್ರತಾಪ್ ಅವ್ರಿಗೆ ಅಷ್ಟು ಲೋಕಲ್ ಆಗಿ ಇವರು ಜಿಲ್ಲಾ ಜಿಲ್ಲಾ ಪಂಚಾಯತ್ ಇದಾಗಿದ್ರು ಅಧ್ಯಕ್ಷ ಆಗಿದ್ರು ಸೊ ಅದಾದ ನಂತರ ಸ್ವಲ್ಪ ಅವ್ರಿಗೆ ಟಿಕೆಟ್ ಕೇಳಿಸಿದಾರೆ ಸೋಮಾನೆ ಸಿಂಪಲ್ ಆಗಿ ಜೊತೆಗೆ ಅವ್ರ ತಂದೆ ಎಮ್ ಎಲ್ ಎಂಎಲ್ಎ ಆಗಿದ್ರು ಅಂತ ಕೇಳ್ತಾ ಇಲ್ಲ ಟಿಕೆಟ್ ಲೋಕಲಿ ಮಹಿಳೆ ಹಾಗಾಗಿ ಟಿಕೆಟ್ ಕೇಳ್ತಾ ಇದಾರೆ ಮಹಿಳೆಯರಿಗೆ ಫ್ರಂಟ್ ಲೈನ್ ಕಷ್ಟ ಬಟ್ ಇವರು ಓಡಾಡ್ಕೊಂಡು ಮಾಡ್ತಿದ್ದಾರೆ ರಾಜಕಾರಣ ಸೋಮಣ್ಣ ಬರಬಹುದು ಬರಬಹುದು ಅಂತಿದೆ ಪುಟ್ರಂಗ್ ಶೆಟ್ಟರ್ ಬಗ್ಗೆ ಬಿಜೆಪಿ ಅವಾಗ ಅವಾಗ ಬೇರೆ ಬೇರೆ ಆರೋಪ ಮಾಡ್ತಾರೆ ಪಂಚಟ್ ಕಳ್ಳ ಅವು ನೀವು ಮಣ್ಣು ಮಸಿ ಅಂತ ಸಾವಿರ ಇವರು ಇವರ ಕೆಪಾಸಿಟಿ ಕೆಪಾಸಿಟಿಗೆ ಸರಿಯಾಗಿರೋ ಕ್ಯಾಂಡಿಡೇಟ್ ಆಗ್ತಾ ಇರಲಿಲ್ಲ ಮಲ್ಲಿಕಾರ್ಜುನಅಪ್ಪ ಸ್ವಲ್ಪ ಕೆಜೆಪಿಂತ ಸೋತಿದ್ರು ಬಿಜೆಪಿಯಿಂದ ಸ್ವಲ್ಪ ಓಟಲ್ ಸೋತರು ನಾಕ್ ಸಾವಿರದ ಒಂಬೈನೂರಷ್ಟೇ ಓಟಲ್ ಸೋತಿದ್ರು ಸೊ ಹೀಗಿದೆ ಬಿಜೆಪಿ ಸರಿಯಾದ ಪ್ರಬಲ ಕ್ಯಾಂಡಿಟೇಟ್ ಹಾಕಿದ್ರೆ ಗೆತ್ಕಳುತ್ತೆ ಪ್ರಬಲ ಕ್ಯಾಂಡಿಡೆ ಯಾರು ನಾಗಶಿ ಕೊಟ್ರೆ ಅವ್ರಿಗೆಲ್ಲಾನು ಕೂಡ ಸಪೋರ್ಟ್ ಸಪೋರ್ಟ್ ಮಾಡ್ಬೇಕು ಮಾಡ್ಬೇಕು ಉಳಿದವರು ಯಾರು ಕೈ ಎತ್ ಬರ್ ರಾಮಚಂದ್ರ ಟಿಕೆಟ್ ಕೇಳ್ತಾವ್ರೆ ಮಲ್ಲೇಶ್ ಕೇಳ್ತಾವ್ರೆ ಇದೆಲ್ಲ ಇದೆ ಸೊ ಅಲ್ಲಿದೇನು ಏನು ಅಂತಂದ್ರೆ ನಾಗಶಿ ಕೊಟ್ರೆ ಎಲ್ಲ ಸಪೋರ್ಟ್ ಮಾಡಿ ಪಾರ್ಟಿನ ಎಲ್ಲ ಸಪೋರ್ಟ್ ಮಾಡಿದ್ರೆ ಗೆಲ್ಬಹುದು ಬಿಸೋಮಣ್ಣ ನಿಂತ ಮುಂದೆ ಮುಂದೆ ಹೋಗ್ತಾರೆ ಅಂದ್ರೆ ಪುಟ್ಟರಂಗ್ ಶೆಟ್ಟಿ ಅವರು ಈಜಿ ಅಲ್ಲ ಅವರ ಮಣಸೋದು ಕಾಂಗ್ರೆಸ್ ಅಕ್ಟೋಬರ್ ಸಾವಿರ ಮುಂದೆ ಇತ್ತು ಈಗಲೂ ಮುಂದೆ ಇತ್ತು ಯಾಕೆ ಅಂದ್ರೆ ಚಾಮರಾಜನಗರದಲ್ಲಿ ಬಿಜೆಪಿಯ ಗೊಂದಲ ಸರಿ ಆಗ್ಬೇಕು ಸರಿ ಆದ್ರೆ ದಿಕ್ಕು ದಿಸ ಗೊತ್ತಾಗತ್ತೆ ಇಲ್ಲಾಂದ್ರೆ ಬಿಜೆಪಿ ಹಣಬರ ಇಷ್ಟೇ ಆದ್ರೂ ಒಂದು ಪಕ್ಷ ಹಿಂಗೆ ಎತ್ತತ್ರದಲ್ಲಿ ಸೋಲ್ತಾ ಇರೋದನ್ನ ಮತ್ತೆ ಕೈಗೆ ವರ್ಷಕ್ಕೆ ತಗೊಂಡಿಲ್ಲ ಅಂತಂದ್ರೆ ಒಂದ್ ಐದು ಸಾವಿರ ಓಟ್ ಜಾಸ್ತಿ ಮಕ್ಕಳ ತಗೋ ಆದ್ರೆ ಅದರ ದೊಡ್ಡ ಇನ್ನಡೆ ಅಂತ ಹೇಳ್ಬೋದು ಬಟ್ ಬಿಜೆಪಿ ಈ ಸರ ಹಂಗೆ ಈಸಿಯಾಗಿ ಬಿಟ್ಟಂಗೆ ಕಾಣ್ತಾ ಇಲ್ಲ ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಇದೆ ಬಟ್ ಇದು ಹಿಂಗೆ ಹೋಗುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಚೇಂಜಸ್ ಆಗ್ಬೋದು ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದು ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದು ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ